also a very simple recipe. It's a cucumber coconut salad. Note the ingredients: 2 small tender cucumbers, 1 green chili, 1/2 cup grated coconut, 1 to 2 tablespoon vinegar, 1 teaspoon mustard seeds, salt as per taste. First we have to chop the cucumbers very fine. Mm-hmm. Okay, if the cucumbers are tender, you could keep the skin. Mm-hmm. Okay, here I have removed the skin. Mm-hmm. And chop them very fine. Okay. So take the chopped cucumber. Mm-hmm. In a bowl. And to this we'll add salt. Mm-hmm. As per taste. And we have vinegar. Mm-hmm. So add vinegar as well. About 1 to 2 tablespoons. And mix this thoroughly. ಸೌತೆಕಾಯಿ ಒಟ್ಟಿಗೆ ಬೇರೆ ಯಾವುದಾದ್ರೂ ತರಕಾರಿ ತೆಗೆದುಕೊಳ್ಬೋದಾ ಮ್ಯಾಮ್ ಇಲ್ಲಿ? ಯಾ, ಯು ಕುಡ್ ಟೇಕ್ ಅದರ್ ವೆಜಿಟೇಬಲ್ಸ್ ಆಸ್ ವೆಲ್, ಲೈಕ್ ವಿ ಕ್ಯಾನ್ ಆಡ್ ಫ್ಯೂ ಫ್ರೂಟ್ಸ್ ಲೈಕ್ ಪೈನಾಪಲ್, ಸ್ಮಾಲ್ ಪೀಸಸ್ ಆಫ್ ಪೈನಾಪಲ್. ಓಕೆ, ಬೇಕಾದರೆ ಅನಾನಸ್ ಅನ್ನ ಕೂಡ ಹಾಕೊಳ್ಬೋದು ಇದಕ್ಕೆ. ಬಟ್ ಹಿಯರ್ ವಿ ಆರ್ ಯೂಸಿಂಗ್ ಓನ್ಲಿ ಕ್ಯೂಕಂಬರ್, ಯು ನೋ, ಜಸ್ಟ್ ಕ್ಯೂಕಂಬರ್ ಹ್ಯಾಸ್ ಇಟ್ಸ್ ಓನ್ ಟೇಸ್ಟ್. ಬರೀ ಸೌತೆಕಾಯಲ್ಲಿ ಕೂಡ ಅದರದ್ದೇ ಆದಂತಹ ರುಚಿ ಇರ್ತದೆ, ಅದಕ್ಕೆ ನಾವು ಸೌತೆಕಾಯಿನ ಮಾತ್ರ ತೆಗೆದುಕೊಂಡಿದ್ದೇವೆ ಇಲ್ಲಿ. And this we will set aside for about 10 to 15 minutes. Mm-hmm. And in the meantime, we will grind coconut, chili and mustard and make a fine paste. Okay, ಇಲ್ಲಿ 10 ರಿಂದ 15 ನಿಮಿಷ ಬಿಡಬೇಕು, ಅಲ್ಲಿ ತನಕ ನಾವು ಮಸಾಲೆನ ತಯಾರಿಸ್ಕೊಳ್ಬೇಕು ಈಗ. ಕೋಕೋನಟ್ ಆ್ಯಂಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ, ತೆಂಗಿನ ತುರಿ ಮತ್ತು ಹಸಿಮೆಣಸನ್ನು ಹಾಕೊಂಡಿದ್ದೇವೆ ಇಲ್ಲಿ. Here too, chili can be adjusted according to your spice level. Okay, ನಮಗೆ ಖಾರ ಜಾಸ್ತಿ ಬೇಕು ಅಂದರೆ ಮೆಣಸನ್ನು ಜಾಸ್ತಿ ಹಾಕೊಳ್ಬೋದು ಇಲ್ಲಿ. And if you wish to have a less spicier, you could take only 1/2 of the chili. And here in this salad, mustard is the magical ingredient which gives its, you know, flavor. ಓಕೆ, ನಾವು ಸಲಾಡ್ ಅಂತ ಹೇಳಿದ್ರೆ ಅಲ್ಲಿ ಸಾಸಿವೆನ ಹಾಕೊಳ್ಳೋದೇ ಇಲ್ಲ, ಆದರೆ ಈ ಒಂದು ಸಲಾಡ್ಗೆ ಸ್ವಲ್ಪ ಟೇಸ್ಟ್ ಬರಲಿ ಅಂತೇಳಿ ಸಾಸಿವೆನ ಹಾಕೊಳ್ತಾ ಇದ್ದಾರೆ. ಆ್ಯಂಡ್ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಂಗ್ರೀಡಿಯಂಟ್ ಇನ್ ದಿಸ್ ಸಲಾಡ್. ಓಕೆ, ಈ ಸಲಾಡ್ಗೆ ಇದೇ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀರಾ ನೀವು? ಇಟ್ ಗಿವ್ಸ್ ಯು ನೋ ಇಟ್ಸ್ ಡಿಫ್ರೆಂಟ್ ಫ್ಲೇವರ್ ಇನ್ ಟು ದಿಸ್ ಸಲಾಡ್. ಓಕೆ, ಎ ಲಿಟಲ್ ವಾಟರ್. Has to be semi-coarse paste, not very fine. Okay, tumba sandagi grind agod beda, solpa medium agi grind adre saku. So this is the semi-coarse paste. Okay, and now if there is any water left from the cucumber, you can get rid of it. Just strain it. Okay, ಸೌತೆಕಾಯಿ ಅಂತ ಹೇಳಿದ್ರೆ ಅಲ್ಲಿ ನೀರು ಬಿಡ್ತದೆ, ಸೊ ಜಾಸ್ತಿ ನೀರು ಬಿಟ್ಟಿದ್ರೆ ನಾವು ನೀರನ್ನು ತೆಗೆದಿಟ್ಕೊಳ್ಬೇಕು. Now to this cucumber mixture, we'll add the coconut paste. Getting the tempting aroma of sasve. So at this stage you could check vinegar and salt. If it's less, you could add little. So here we are with a simple and traditional salad, cucumber salad. Tengina turi mattu sautekaiya salad. ಮಾಡಲು ಬೇಕಾಗುವ ಸಾಮಗ್ರಿಗಳು: 2 ಸಣ್ಣ ಗಾತ್ರದ ಸೌತೆಕಾಯಿ, 1 ಹಸಿಮೆಣಸು, 1/2 ಕಪ್ ತೆಂಗಿನ ತುರಿ, 2 ಟೇಬಲ್ ಚಮಚ ವಿನಿಗರ್, 1 ಟೀ ಚಮಚ ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ತೆಂಗಿನ ತುರಿ ಮತ್ತು ಸೌತೆಕಾಯಿಯ ಸಲಾಡ್ ಮಾಡುವ ವಿಧಾನ: ಸೌತೆಕಾಯಿಯ ಸಿಪ್ಪೆಯನ್ನು ತೆಗೆದು ಸಣ್ಣದಾಗಿ ಕತ್ತರಿಸಿಕೊಂಡು ಉಪ್ಪು ಮತ್ತು ವಿನಿಗರ್ ಅನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 10-15 ನಿಮಿಷಗಳ ಕಾಲ ಬಿಡಬೇಕು. 1 ಸಣ್ಣ ಮಿಕ್ಸಿ ಜಾರಿನಲ್ಲಿ ತೆಂಗಿನ ತುರಿ, ಹಸಿಮೆಣಸು, ಸಾಸಿವೆ ಮತ್ತು ಸ್ವಲ್ಪ ನೀರನ್ನು ಹಾಕಿಕೊಂಡು ಮಸಾಲೆಯನ್ನು ಹದವಾಗಿ ಗ್ರೈಂಡ್ ಮಾಡಬೇಕು.
ಇತ್ತ 15 ನಿಮಿಷವಾದ ಬಳಿಕ ಸೌತೆಯ ಮಿಶ್ರಣದಲ್ಲಿ ಬಿಟ್ಟ ನೀರನ್ನು ತೆಗೆದು ತಯಾರಿಸಿದ ತೆಂಗಿನ ಮಸಾಲೆಯ ಮಿಶ್ರಣವನ್ನು ಸೇರಿಸಿ ಬೇಕಾದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿಕೊಂಡರೆ ಹೊಸ ರುಚಿಯ ತೆಂಗಿನ ತುರಿ ಮತ್ತು ಸೌತೆಕಾಯಿಯ ಸಲಾಡ್ ಊಟದೊಂದಿಗೆ ಸವಿಯಲು ಸಿದ್ಧ.